ಹಾಯ್ ಫ್ರೆಂಡ್ಸ್, ಫೈನಲ್ ಆಗಿ ನೋಡಿ ಮಶ್ರೂಮ್ ಬಿರಿಯಾನಿ ಹೆಂಗ್ ಬಂದಿದೆ ನೋಡಿ. ತಿಂದ್ರೆ ಸಖತ್ತಾಗಿರ್ತೈತೆ. ಎಲ್ಲರೂ ಅಷ್ಟೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ವಾಚ್ ಮಾಡಿ ಟಿಲ್ ಎಂಡ್ ಆಗೋವರೆಗೂ ವಾಚ್ ಮಾಡಿ ಫ್ರೆಂಡ್ಸ್. ಬಿರಿಯಾನಿ ಏನ್ ಮಸ್ತಾಗಿ ಬಂದಿದೆ ನೋಡಿ, ಉದುರುದ್ರಾಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಅಂಬರೀಶ್. ಇವತ್ತು ಬಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಇದ್ದೀರಿ ನೋಡಿ. ಆಯಿಲ್ ಹಾಕ್ತಾ ಇದ್ದೀರಿ, ಒಂದು 3-4 ಸ್ಪೂನ್ ಆಯಿಲ್. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ನೆಕ್ಸ್ಟು ಚಕ್ಕೆ, ಚಕ್ಕೆ ಲವಂಗ ಒಂದು 4, ಏಲಕ್ಕಿ ಮತ್ತೆ ಅನಾರಸ್ ಇದ್ರೆ ಅನಾನಸು ಮತ್ತೆ ಬಿರಿಯಾನಿ ಎಲೆ ನೆಕ್ಸ್ಟು ಸೋಂಪು ಆಮೇಲೆ ಹಸಿಮೆಣಸಿನಕಾಯಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳಿ. ಆನಿಯನ್ ನೋಡಿ, ಆನಿಯನ್ ಹಾಕ್ಬೇಕು. ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಬೇಕು ನೋಡಿ ಫ್ರೆಂಡ್ಸ್. ಬ್ರೌನಿಶ್ ಆಗ್ತಾ ಇದೆ ನೋಡಿ, ಫ್ರೈ ಮಾಡ್ತಾ ಇರ್ಬೇಕು. ಬ್ರೌನಿಶ್ ಬಂತು. ನೆಕ್ಸ್ಟು ಕೊತ್ತಂಬರಿ ಪುದೀನ ಎಣ್ಣೆಲೆ ಹುರ್ಕೋಬೇಕು. ಅದಕ್ಕೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್. ನೆಕ್ಸ್ಟು ಟೊಮೆಟೊ ನೋಡಿ, ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಟೊಮೆಟೊ ಹಾಕಿದೆ ಫ್ರೆಂಡ್, ಟೊಮೆಟೊ ಇನ್ನೂ ಸ್ವಲ್ಪ ಮ್ಯಾಚ್ ಆಗಬೇಕು. ಕರ್ಡ್ ಒಂದು 3-4 ಸ್ಪೂನು. ಚೆನ್ನಾಗಿ ಕಲಿಸ್ಕೊಡ್ಬೇಕು ಕರ್ಡು. ನೋಡಿ, ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಹಂಗೆ ಫ್ರೈ ಮಾಡಬೇಕು. ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ನೆಕ್ಸ್ಟು ಧನಿಯಾ ಪೌಡ್ರು ನೋಡಿ, ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಧನಿಯಾ ಪೌಡ್ರು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ನೆಕ್ಸ್ಟು ಗರಂ ಮಸಾಲ ನೋಡಿ, ಗರಂ ಮಸಾಲ ಸ್ವಲ್ಪ ಫ್ರೆಂಡ್ಸ್. ನೆಕ್ಸ್ಟು ಮಶ್ರೂಮು ನೋಡಿ, ಮಶ್ರೂಮು ಒಂದು ಪ್ಯಾಕೆಟ್ ಮಶ್ರೂಮು ಚೆನ್ನಾಗಿ ಫ್ರೈ ನೋಡಿ, ಚೆನ್ನಾಗಿ ತಿರುಗಿಸ್ಕೊಡಿ.
ಸ್ವಲ್ಪ ಲೈಟಾಗೆ ಬಿರಿಯಾನಿ ಪೌಡ್ರು ನೋಡಿ, ಬಿರಿಯಾನಿ ಪೌಡ್ರು ಒಂದು ಅರ್ಧ ಸ್ಪೂನ್ ಹತ್ರ ಹಾಕೋಬೇಕು. ಒಂದು ಸ್ಪೂನ್ ಹಾಕಂದ್ರೆ ಚೆನ್ನಾಗಿರ್ತೈತೆ ನೋಡಿ. ಸ್ವಲ್ಪ ಬಿರಿಯಾನಿ ಪೌಡ್ರು ಒಂದು ಹಾಫ್ ಸ್ಪೂನ್ ಬಿರಿಯಾನಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿದ್ರ ತುಳಸಿ ಕೊಡ್ಬೇಕು ನೋಡಿ. ಮತ್ತೆ ಲೈಟಾಗಿ ಎಲ್ಲೋ ಪೌಡ್ರು, ಅರ್ಶಿನ ಪೌಡ್ರು ಅದು ಅಷ್ಟೇ. ಚೆನ್ನಾಗೆ ಎಣ್ಣೆಯಲ್ಲಿ ನೋಡಿ, ಎಣ್ಣೆ ಎಲ್ಲ ಎಲ್ಲ ಎಣ್ಣೆಯಲ್ಲೇ ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬಿಡಿ. ಅದು ಹೆಂಗೆ ಬಂದಿದೆ ನೋಡಿ, ಹತ್ರ ಬರಬೇಕು. ಕ್ಲೀನಾಗಿ ಫ್ರೈ ಆಗಬೇಕು. ಮತ್ತು ನಾವು ಒಂದು ಬೌಲ್ ಅಕ್ಕಿ ತಗೊಳೋದು, ಟೂ ಬೌಲು ನೀರು ಹಾಕಬೇಕು. ಇವಾಗ ಬಂದುಬಿಟ್ಟು ಉಪ್ಪು ಹಾಕಬೇಕು ನೋಡಿ. ಸದ್ಯಕ್ಕೆ ನಾನು ಇವಾಗ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಜಾಸ್ತಿನೇ ನೋಡಿ, ಒಂದು ಕಾಲು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ಸ್ಮೆಲ್ ಸಖತ್ತಾಗಿ ಬರ್ತಾಯಿದೆ ಫ್ರೆಂಡ್. ನೋಡಿ ನೀರು ಇಡಬೇಕು ಒಂದು, ಇನ್ನೊಂದು ಬಾತ್ರು ಚೆನ್ನಾಗಿ ಕುದಿಬೇಕು. ಇವಾಗ ಫ್ಲೇಮ್ ಜಾಸ್ತಿ ಜಾಸ್ತಿ ಕುದಿಬೇಕು. ನೋಡಿ ಫೈನಲ್ಲಾಗಿ ಗೋಬಿ ಪಕ್ಕದಲ್ಲಿ ಕಲಿ ಮಶ್ರೂಮ್ ಮಶ್ರೂಮ್ ನೋಡಿ ಹೆಂಗೆ ನೋಡಿ, ಮಶ್ರೂಮು ಅಕ್ಕಲಿ ತಿಂದರೆ ಸಖತ್ತಾಗುತ್ತೆ. ಪ್ಲೀಸ್ ಲಾಸ್ಟ್ವರೆಗೂ ಎಲ್ಲರೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನಲ್ಲಗೆ ಮಶ್ರೂಮ್ ಬಿರಿಯಾನಿ ಮತ್ತು ಹೂಕೋಸ್ ಕಬಾಬ್ ಎರಡು ಇಕ್ಕಲಿ, ಎರಡು ಈ ಥರ ಮಾಡ್ಕಲಿ ಅನ್ನನ ಎತ್ತಿ ಹಿಂಗೆ ಇಕ್ಕಲಿ ತಿಂದರೆ ಸಖತ್ತಾಗಿರ್ತೈತೆ ಫ್ರೆಂಡ್ಸ್ ನೋಡಿ. ನೆಕ್ಸ್ಟ್ ಇದೇ ಥರ ಹೂಕೋಸ್ ಗೋಬಿ, ಗೋಬಿನ ಪಕ್ಕದಲ್ಲಿ ಇಕ್ಕಬೇಕು ಲೈಟಾಗಿ ಅನ್ನ ಜೊತೆ ಸ್ವಲ್ಪ ಇಕ್ಕಲ್ ತಿಂದರೆ ಸಖತ್ತಾಗಿರ್ತೈತೆ ಫ್ರೆಂಡ್ಸ್.